ಬಂದ ಬಾ 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 ಅಜಯ್ 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 ದುಡ್ಡು ಖರ್ಚು ಮಾಡೋದ್ ಬಿಟ್ಟು ಸಂಪಾದನೆ ಮಾಡಕ್ ಆಗದೆ ಇರೋ ನಿನ್ ಜೊತೆ, ಜಲ್ಸ ಬಿಟ್ರೆ ಸೇವಿಂಗ್ಸ್ ಮಾಡಕ್ ಬರದೇ ಇರೋ ನಿನ್ ಜೊತೆ, ಸಾಲ ಮಾಡೋದ್ ಬಿಟ್ಟು ತೀರ್ಸಕ್ ಆಗದೆ ಇರೋ ನಿನ್ ಜೊತೆ, ಈ ರಾಜೇಶ್ ನಿನ್ ಜೊತೆ ಇರಲ್ಲ ಇರಲ್ಲ. ಓಕೆ ಬ್ರೋ, ಕಡೆ ಕೋರಿಕೆ ಏನಾರು ಇದೆಯಾ? ಓ, ನಿನ್ ಕಡೆ ಕೋರಿಕೆನು ನಾನು ಹೋಗ್ಬೇಕಂತಾನೇನಾ? ಓಕೆ ಡೂಡ್ 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 ಡೂಡ್, ಕೆಲವೊಮ್ಮೆ ಕಟ್ಟೋಟ್ ನೋಡಿ ನಂಬೇಕು ಡೂಡ್, ನಾನು ಹೋಗ್ತೀನಿ. ಹಲೋ ರಾಜೇಶ್, ನಾನು ಕಂದ. ಚಿಕ್ಕಮ್ಮ. ಏನು, ನಾನು ಕೇಳಿದ್ದು ನಿಜನಾ? ಅವನ ಬಿಟ್ಟು ಹೋಗ್ತಿದ್ದೀಯಾ? ಹೌದ್ ಚಿಕ್ಕಮ್ಮ, ಅವನ ಜೊತೆ ನಾನು ಇರಕ್ ಆಗಲ್ಲ. ಅದಲ್ಲ ಕಂದ, ಇನ್ನೊಂದ್ಸರಿ ಯೋಚನೆ ಮಾಡು. ಎಷ್ಟ್ ಸರಿ ಯೋಚನೆ ಮಾಡ್ದು, ಅವನ ಜೊತೆ ಇರೋ ತುಂಬಾ ಕಷ್ಟ ಚಿಕ್ಕಮ್ಮ. ನೀವಿಬ್ಬರು ನನ್ಗೆ ಎರಡು ಕಣ್ಣು ಇದ್ದಂಗೆ. ಆ ಎರಡು ಕಣ್ಣುಗಳ ಸಿದ್ಧಾಂತದಿಂದಲೇ ನಾನು ಬದುಕ್ತಾ ಇದ್ದೀನಿ. ಇವಾಗ ಒಂದು ಕಣ್ಣು ಕಿತ್ತಾಕಿ ನನ್ನನ್ನು ಒಂದು ಕಣ್ಣು ಚಿಕ್ಕಮ್ಮ ತರ ಮಾಡ್ತೀಯ ನೀನು? ಚಿಕ್ಕಮ್ಮ, ನಿನ್ನನ್ನು ನನ್ ಮಗ ಅಂತ ಅನ್ಕೋತಿದ್ದೀನಿ ಕಣೋ. ಮೊನ್ನೆ ಜನಗಣನೆ ಎಂಕ್ವೈರಿಗೋಸ್ಕರ ಬಂದವ್ರಿಗೆ ನಮ್ಮ ಹೆಸರುಗಳ ಜೊತೆ ನಿನ್ನ ಹೆಸರನ್ನು ಬರ್ಸಿದ್ದೀನಿ ಗೊತ್ತಾ? ಚಿಕ್ಕಮ್ಮ. ಅಲ್ಲ ಕಂದ, ಅಮ್ಮ ಅಂತ ಒಂದು ಬಾರಿ ಬಾಯಿ ತುಂಬಾ ಕರಿ. ಅವನಿಲ್ದೆ ನೀನ್ ಇಡ್ತೀಯನೋ ಕಂದ, ಆದ್ರೆ ನೀವಿಬ್ರು ಇಲ್ದೆ ನನ್ಗೆ ಇರೋದಕ್ಕ ಆಗಲ್ಲ. ಆಗಲ್ಲ ಕಣೋ. ಹೋಗ್ತಿದ್ದೀನಮ್ಮ, ಇವಾಗ್ಲೇ ಹೋಗ್ತಾ ಇದ್ದೀನಿ. ಲೇ, ನಾನ್ ಬರ್ತಿದ್ದೀನೋ? ಹಾಗೆ ಫ್ರೆಂಡ್ ಮೇಲೆ ಇರೋ ಕೋಪನ ಚಿಕ್ಕಮ್ಮನ ಸೆಂಟಿಮೆಂಟ್ ಜೊತೆ ಹೋರಾಡಕ್ಕ. ಹಲೋ, ಕಷ್ಟ ಹಂಚ್ಕೊಳಕ್ಕೂ ಯಾರು ಇಲ್ಲ, ಅಟ್ಲೀಸ್ಟ್ ಸಮಾಧಾನ ಮಾಡಕ್ಕೂ ಯಾರು ಇಲ್ವಾ? ಅಮ್ಮ ನೋಡ್ಬೇಕು, ನಿಂದು ಅಪ್ಪ ನೋಡ್ಬೇಕು. ಹಾಯ್. ಹಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಫ್ರೆಂಡ್ ಬರ್ತೀನಿ ಅಂದವಳೆ. ಹುಡುಗಿರು ಹುಡುಗಿರು ಶಾಪಿಂಗ್ ಹೋಗ್ತಾರೇನ್ರಿ? ವಾಟ್ ಡು ಯು ಮೀನ್? ನೀವು ಇಷ್ಟು ಕಷ್ಟಪಟ್ಟು ಬ್ಯೂಟಿ ಕೇರ್ ಯಾಕೆ ತಗೋತೀರಾ? ಚೆನ್ನಾಗಿ ಕಾಣಿಸಕ್ಕೆ. ಅಲ್ಲ, ಹುಡುಗರನ್ನ ಇಂಪ್ರೆಸ್ ಮಾಡಕ್ಕೆ. ಬುಲ್ಶಿಟ್. ಸರಿ, ನೀವು ಮಲ್ಕೊಳ್ಳೋವಾಗ ಚೆನ್ನಾಗಿ ರೆಡಿ ಆಗ್ತೀರಾ? ಇಲ್ಲ. ಹಾಸ್ಟೆಲ್ನಲ್ಲಿ ಇದ್ದಾಗ ಚೆನ್ನಾಗಿ ರೆಡಿ ಆಗಿದ್ದೀರಾ? ಅದಕ್ಕೂ ಇದಕ್ಕೂ ಲಿಂಕ್ ಏನು? ಮತ್ತೆ ಹೊರಗಡೆ ಬಂದಾಗಲೇ ನೀಟಾಗಿ ರೆಡಿ ಆಗಿ ಯಾಕೆ ಬರ್ತಿದ್ದೀರಾ? ಸಾರಿ, ಅದೇ ನೀವು ಹೊರಗಡೆ ಬಂದಾಗಲೇ ಯಾಕೆ ಚೆನ್ನಾಗಿ ರೆಡಿ ಆಗ್ತಿರೋ? ನಾನು ಹೇಳ, ಹುಡುಗಿರು ರೆಡಿ ಆಗೋದು ಹುಡುಗರನ್ನ ಇಂಪ್ರೆಸ್ ಮಾಡೋಕ್ಕೆ. ನೇಲ್ ಪಾಲಿಶಿಂದ ಲಿಪ್ಸ್ಟಿಕ್ವರೆಗೂ, ಹೇರ್ ಪಿನ್ನಿಂದ ಹ್ಯಾಂಡ್ ಬ್ಯಾಗ್ವರೆಗೂ ನೀವು ಇಷ್ಟಪಟ್ಟು ಕೋರೋದು ಹುಡುಗರಿಗೋಸ್ಕರನೇ. ಹಾಗಂತ ಹುಡುಗರು ಇಂಪ್ರೆಸ್ ಆಗಿ ನಿಮ್ಮ ಕಡೆ ನೋಡಿದ್ರೆ ಕುತ್ತ ಸಾಲ ಕೇಸೆ ದೇಖ್ರೆ ಅಂತೀರ. ನೋಡಿಲ್ಲ ಅಂದ್ರೆ ಕುತ್ತ ಸಾಲ ನೈ ದೇಖ್ರೆ ಅಂತ ಐಸೆ ಬೋಲ್ತೆ. ಅದಕ್ಕೆ ಶಾಪಿಂಗ್ಗೆ ಹುಡುಗಿರಿಗಿಂತ ಹುಡುಗರ ಜೊತೆ ಹೋದ್ರೇನೆ ಬೆಟರ್, ಏನಂತೀರ? ನೀವು ಜಾಬ್ ಬಿಟ್ಬಿಟ್ಟು ಹುಡುಗಿರನ್ನ ಹೇಗೆ ಫ್ಲರ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ಲಾಸಸ್ ತಗೊಂಡ್ರೆ ಬೆಟರ್ ಅಂತ. ಅಂದ್ರೆ ನಾನು ಹೇಳೋದು ನಿಜ ಅಲ್ಲ ಅಂತೀರಾ? ನಿಜನೇ ಮಹಾಪ್ರಭು, ನಡೀರಿ. ಐಸೆ ಬೋಲ್ನಾ.